ಮುಂಗಾರು ಹಂಗಾಮು ಬಿತ್ತನೆಗೆ 20,000 ಕ್ವಿಂಟಲ್ ದಾಸ್ತಾನು. ಪ್ರತಿ ಪ್ಯಾಕೆಟ್ನಲ್ಲಿ ಕ್ಯೂಆರ್ ಕೋಡ್. ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವೆಂದು ಕರೆಯುವ ಚಳ್ಳಕೆರೆ ತಾಲೂಕಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ವಾಡಿಕೆ ಮಳೆಗಿಂತ ಹೆಚ್ಚಿನದಾಗಿ ಮಳೆ ಬಂದು ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ಇನ್ನು ರೈತರಿಗೆ ಯಾವುದೇ ರೀತಿಯಲ್ಲಿ ಬಿತ್ತನೆ ಬೀಜಕ್ಕೆ ತೊಂದರೆಯಾಗದಂತೆ ಕೃಷಿ ಇಲಾಖೆ ಬಿತ್ತನೆ ಬೀಜ ದಾಸ್ತಾನು ಮಾಡಲಾಗಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕ ಡಾಕ್ಟರ್ ಅಶೋಕ್ ಹೇಳಿದ್ದಾರೆ. ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಗೋದಾಮಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡುವ ಶೇಂಗಾ ಗೋದಾಮಿನಲ್ಲಿ ರೈತರಿಗೆ ಶೇಂಗಾ ವಿತರಣೆ ಮಾಡುವ ಮೂಲಕ ಮಾಧ್ಯಮದೊಂದಿಗೆ ಮಾತನಾಡಿದರು. ಒಟ್ಟಾಗಿ ನಮಗೆ ಪ್ರತಿ ವರ್ಷ ವಾಡಿಕೆ ಬಿತ್ತನೆ ಪ್ರದೇಶ ಬಂದು 85,000 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಆಗುತ್ತೆ. ಎಲ್ಲ ಬೆಳೆಗಳು ಸೇರಿ ಶೇಂಗಾ ಇರ್ಬೋದು, ತೊಗರಿ ಇರ್ಬೋದು, ಮೆಕ್ಕೆಜೋಳ, ಆಮೇಲೆ ಸಿರಿಧಾನ್ಯಗಳು, ಬೇರೆ ಎಲ್ಲ ಬೆಳೆನೂ ಸೇರಿ ನಮಗೆ ಒಟ್ಟಾಗಿ 85,000 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಆಗುತ್ತೆ ಮುಂಗಾರಲ್ಲಿ. ಅದರಾಗಿ ನಮ್ಮದು ಪ್ರಮುಖವಾದ ಬೆಳೆ ಅಂದರೆ ಶೇಂಗಾ. ನಮಗೆಲ್ಲರೂ ಗೊತ್ತಿರೋದಂಗೆ ಮಳೆಯಾಶ್ರಿತ ಪ್ರದೇಶ ಹೆಚ್ಚಿಗೆ ಇರೋದು ಚಳಕಿರೋದು ಇರೋದ್ರಿಂದ ನಮ್ಮ ಮಳೆಯಾಶ್ರಿತದಲ್ಲಿ ಮುಖ್ಯವಾಗಿ ಬರ್ತಿರೋದು ಅಂತಂದರೆ ಶೇಂಗಾ ಬೆಳೆ ಬರುತ್ತೆ. ಶೇಂಗಾ ಸುಮಾರು 75,000 ಹೆಕ್ಟರ್ ಪ್ರದೇಶದಲ್ಲಿ ಬರುತ್ತೆ. ಆಮೇಲೆ ಒಂದು 5,000-6,000 ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ಬರುತ್ತೆ. ಉಳಿದಂಗೆ 3,000-4,000 ಹೆಕ್ಟರ್ ಪ್ರದೇಶ ನೀರಾವರಿ ನೀರು ಬೋರ್ವೆಲ್ ಇರ್ತಕ್ಕಂಥವ್ರು ಮುಸುಕಿನ ಜೋಳ ಬೆಳೀತಾರೆ. ಇನ್ನೂ 1,000-2,000 ಹೆಕ್ಟರ್ಗಳು ಸಿರಿಧಾನ್ಯಗಳು ಬೆಳೀತಾರೆ. ಸೊ ಈ ರೀತಿಯಾಗಿ ಉಳಿದಂಥ ಬೆಳೆಗಳು ಉರುಳಿ ಹಾಕ್ಕೊಳ್ತಾರೆ, ಹೆಸರು ಅಲ್ಸಂದೆ ಆ ಥರ ಬೆಳೆಗಳನ್ನ ಬೆಳೀತಾರೆ. ಉಳಿದಂಗೆ ಮಿಕ್ಕಿದ್ದೆಲ್ಲನೂ ಕೂಡ ನಮ್ಮದೇನು ಭೌಗೋಳಿಕ ವಿಸ್ತೀರ್ಣದಲ್ಲಿ ಆಟಕ್ಕೆ ಚಕ್ರ ಬರುತ್ತೆ. ಈಗ ಇವಾಗ ನಮ್ಮ ಪ್ರಸ್ತುತ ವರ್ಷಕ್ಕೆ ಎಷ್ಟು ಸ್ಟಾಕ್ ಇದೆ ಸರ್ ಶೇಂಗಾ? ಈಗ ನಮ್ಮಲ್ಲಿ ಪ್ರತಿ ನಮ್ಮ 75,000 ಹೆಕ್ಟರ್ಗೆ ನಮಗೆ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಸೀಡ್ ರಿಪ್ಲೇಸ್ಮೆಂಟ್ ರೇಷ್ಯೋ ಅಂತ ಕರೀತಾರೆ. ಅಂದರೆ ನಾವು ಇದು ಏನಂದರೆ ಹೈಬ್ರಿಡ್ ಅಲ್ಲ, ನಮ್ಮಲ್ಲಿ ಶೇಂಗಲ್ ಬರೋದು ತಳಿ ಬರೋದ್ರಿಂದ ರೈತರು ಬೆಳೆದಂಥ ಬೆಳೆನೇ ಮತ್ತೆ ಅವರು ಉಪಯೋಗಿಸ್ಕೋಬೋದು. ಅದನ್ನು ನಾವು ಆದರೂ ಕೂಡ ನಾನು ರಿಪ್ಲೇಸ್ಮೆಂಟ್ ಆಗಿ ಹೊಸ ಬೀಜನ ಹಾಕಬೇಕಾಗುತ್ತೆ. ಆ ಒಂದು ಆಧಾರದ ಮೇಲೆ ನಮಗೆ ಸುಮಾರು 25,000 ಕ್ವಿಂಟಲ್ ಅವಶ್ಯಕತೆ ಇರುತ್ತೆ. ಅದಕ್ಕೆ ಇಂಡೆಂಟ್ ಕೊಟ್ಟಿದ್ದೀವಿ. ಸೊ ಎಲ್ಲ 25,000 ಕ್ವಿಂಟಲ್ ಕೂಡ ನಮ್ಮಲ್ಲಿ ಸ್ಟಾಕ್ ಮಾಡ್ಕೊಳ್ಳೋಕ್ಕೆ ದಾಸ್ತಾನು ಮಾಡ್ಕೊಳ್ಳೋಕ್ಕೆ ಗೋಳನಿರೋದಿಲ್ಲ. ಜೊತೆಗೆ ಅವನ್ನ ಇಲ್ಲಿ ಕೀಟಗಳಿಂದ ಎಲ್ಲ ಕಾಪಾಡು ಮಾಡ್ಕೊಳ್ಳೋದು ಕಷ್ಟ ಇರುತ್ತೆ. ಸೊ ಇಂಡೆಂಟ್ ಪ್ರಕಾರ ನಮ್ಮಲ್ಲಿ ಆಲ್ರೆಡಿ ಈಗ KYF ಸಂಸ್ಥೆಯಲ್ಲಿ ಸುಮಾರು 10,000 ಕ್ವಿಂಟಲ್ ಇದೆ. ಹಾಗೂ ಪ್ರೈವೇಟ್ ಖಾಸಗಿ ಸಂಸ್ಥೆಗಳಿಂದಲೂ ಕೂಡ ಸಾಕಷ್ಟು ನಮಗೆ ಒಂದು 25,000-30,000 ಕ್ವಿಂಟಲ್ ದಾಸ್ತಾನಿದೆ. ಅಂದರೆ ಅವರು ಬೇರೆ ಬೇರೆ ತಾಲೂಕುಗಳಿಗೆ ಎಲ್ಲ ಕಳಿಸ್ಕೊಡ್ತಾರೆ. ಸೊ ನಮಗೂ ಎಲ್ಲ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ 25,000 ಕ್ವಿಂಟಲ್ ಅಂದರೆ ಅಷ್ಟನ್ನು ಕೂಡ ನಮ್ಮಲ್ಲಿ ಪ್ರತಿ ವರ್ಷ ಏನು ರೈತರು ತಗೊಂಡೋಗಲ್ಲ, ಯಾಕಂದರೆ ಅವ್ರು ತೆಗಿರ್ತಕ್ಕಂಥ ಬಿತ್ತನೆ ಬೀಜನ ಉಪಯೋಗಿಸ್ತಾರೆ. ನಾನು ಆವರೇಜು ಪ್ರತಿ ವರ್ಷ ಒಂದು 12,000-15,000 ಕ್ವಿಂಟಲ್ ಬಿತ್ತನೆ ಬೀಜನ ನಮ್ಮಲ್ಲಿ ತಗೊಂಡೋಗ್ತಾರೆ. ಈಗ ನಾವು ಪ್ರಸ್ತುತವಾಗಿ ಪ್ರತಿಯೊಂದು ರೈತ ಸಂಪರ್ಕ ಕೇಂದ್ರದಲ್ಲಿ 1,000 ಚೀಲವಷ್ಟು ಶೇಂಗಾ 1,000 ಕ್ವಿಂಟಲು ಸಂಗ್ರಹಣೆ ಮಾಡಿದ್ದೀವಿ ಆಲ್ರೆಡಿ ಒಂದೊಂದು ಹೋಬಳಿನಲ್ಲಿ. ಹಂಗಾಗಿ ನಮ್ಮ 4,000 ಕ್ವಿಂಟಲ್ ಸಂಗ್ರಹಣೆ ಆಗಿದೆ ಈಗ 4 ಹೋಬಳಿಗಳಿಂದ. ನಾವು ಮೊನ್ನೆ 3ನೇ ತಾರೀಕಿಂದ ನಾವು ವಿತರಣೆ ಸ್ಟಾರ್ಟ್ ಮಾಡಿದ್ದೀವಿ. ವಿತರಣೆ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಒಂದು ನಮ್ಮ ಕಸಬದಲ್ಲಿ ಒಂದು 200-300 ಚೀಲ ಹೋಗಿರಬೇಕಷ್ಟೇ. ಪರಶುರಾಮಪುರ ಹೋಬಳಿಯಲ್ಲಿ ಸ್ವಲ್ಪ ಜಾಸ್ತಿ ಹೋಗಿದೆ, ಒಂದು 700-800 ಚೀಲ ಹೋಗಿದೆ, ಅಂದರೆ ಒಂದು 500 ಕ್ವಿಂಟಲ್ ಹೋಗಿದೆ. ತಳುಕಿನಲ್ಲೂ ಕೂಡ ಅಷ್ಟೇ ಹೋಗಿದೆ. ನಾಯಕನಟ್ಟಿನಲ್ಲಿ ಒಂದು 300 ಕ್ವಿಂಟಲ್ ಹಂಗೆ ಹೋಗಿದೆ. ಸೊ ಈಗ ನಿಧಾನವಾಗಿ ರೈತರು ಬಂದು ತಮ್ಮ FIDಗಳು ಮತ್ತು SC ST ರೈತರು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಿ ದಾಖಲೆಗಳನ್ನೆಲ್ಲ ಕೊಟ್ಬಿಟ್ಟು ವಿತರಣೆಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಜನ ಬರ್ಬೋದು. ನಾವು ಅದಕ್ಕೆ ಈ ಸರಿ ಏನು ಮಾಡಿ ನಮ್ಮ ಜಂಟಿ ಕೃಷಿ ನಿರ್ದೇಶಕರ ಒಂದು ನಿರ್ದೇಶನದ ಮೇರೆಗೆ ಮುಂಚೆನೆ ಸ್ಟಾರ್ಟ್ ಮಾಡಿದ್ದೀವಿ. ಲಾಸ್ಟ್ ಇಯರ್ 15 ದಿನ ತಡವಾಗಿ ಮಾಡಿದ್ವಿ, ಒಂದು ಸರಿ ಮಳೆನೂ ಕಡಿಮೆ ಇತ್ತು. ಈ ವರ್ಷ ನಮ್ಗೆ ಆಲ್ರೆಡಿ ಮೇ ತಿಂಗಳಲ್ಲಿ ನಮ್ಮ ವಾಡಿಕೆ ಮಳೆಗಿಂತ ಸುಮಾರು 200% ಜಾಸ್ತಿ ಬಂದಿದೆ ಮಳೆ. ನಮಗೆ 63 mm ಬರಬೇಕಿತ್ತು, ಆಲ್ರೆಡಿ 139 mm ಬಂದಿತ್ತು ಮೇ ತಿಂಗಳಲ್ಲಿ. ಜೂನ್ ತಿಂಗಳಲ್ಲೂ ಕೂಡ ಉತ್ತಮ ಮಳೆ ಆಗ್ತಿದೆ. ರೈತರ ಬಿತ್ತನೆ ಸಮಯ ಯಾವ ಮಂತ್ ಸರ್? ನಮ್ಮ ವೈಜ್ಞಾನಿಕವಾಗಿ ಹಾಗೂ ರೈತರ ಇದ್ರ ಪ್ರಕಾರನೇ ಮೇಜರಾಗಿ ಜೂನು ಕೊನೆ ವಾರದಿಂದ ಜೂನ್ 20 ಹಿಡಿದು ಜುಲೈ 15 ಬಿತ್ತನೆ ಮೇಜರಾಗಿ ಮಾಡ್ತಾರೆ. ಸ್ವಲ್ಪ ಜನ ಈಗ ಮುಂದಾಗಿ ಕೂಡ ಬಿತ್ತನೆ ಮಾಡ್ಕೊಂತಾರೆ. ಬಟ್ ಮೆಜಾರಿಟಿ ಆಫ್ ದ ರೈತರು ಏನು ಮಾಡ್ತಾರೆ ಅಂದರೆ ಜೂನ್ 20 ತಾರೀಕಿಂದ ಜುಲೈ 15 ಬಿತ್ತನೆ ಆಗುತ್ತೆ. ಸೊ ಮಳೆ ಚೆನ್ನಾಗಿ ಬರ್ತಾ ಇರೋದ್ರಿಂದ ನಮಗೆ ಈ ಸರಿ ಜೂನ್ ಕೊನೆ ವಾರದಲ್ಲೇ ಮೇಜರು ಮತ್ತು ಜುಲೈ 1ನೇ ವಾರದಲ್ಲಿ ಬಿತ್ತನೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಈಗ ನಮ್ಮ ಪ್ರದೇಶಕ್ಕೆ ಯಾವ ತಳಿನ ಪ್ರೊಡ್ಯೂಸ್ ಮಾಡಿದ್ದಾರೆ? ನಮ್ಮಲ್ಲಿ ಈಗ ಆಲ್ರೆಡಿ ಹಿಂದಿನಿಂದಲೂ ಕೂಡ ಉತ್ತಮವಾದ ತಳಿ ಅಂದರೆ TMA2 ಎಲ್ಲ ರೈತರು ಬಿತ್ತನೆ ಮಾಡ್ಕೊಂತ ಬರ್ತಾಯಿದ್ರು. ಈಗ TMA2 ಏನಾಗಿದೆ ಅದರದ್ದು ಮೊದಲಿನಷ್ಟು ಇದಿಲ್ಲ. ಏನಾಗಿದೆ ಅಂದರೆ ಕೀಟಗಳಿಗೂ ರೋಗಗಳಿಗೂ ಸ್ವಲ್ಪ ಸಸೆಪ್ಟಿಬಲ್ ಆಗಿದೆ. ಹಾಗಾಗಿ ಏನಾಗಿದೆ ಅದನ್ನು ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ನಾವು ಸುಮಾರು ಒಂದು 4-5 ವರ್ಷಗಳಿಂದ K6 ಅಂತ ಒಂದು ತಳಿ KDRI-6 ಅಂತ ಇದೆ, ಅದು ಕೂಡ TMA2 ಆನ್ಪಾರ್ ಆಗಿ ಇಳುವರಿ ಬರ್ತಾ ಇದೆ. ಅದನ್ನು ನಾವು ಇಂಟ್ರೊಡಕ್ಷನ್ ಮಾಡಿದ್ದೀವಿ. ಈಗ 2-3 ವರ್ಷದಿಂದ ರೈತರು ಕೂಡ ಅದನ್ನು ಆಸಕ್ತಿ ಪಟ್ಟು ತಗೊಂತಾ ಇದ್ದಾರೆ. ಸೊ ಹೆಚ್ಚಿನದಾಗಿ ನಾವು TMA2 ಜೊತೆಗೆ K6 ಕೂಡ ನಾವು ವಿತರಣೆ ಮಾಡ್ತಾಯಿದ್ದೀವಿ. ಅವು ನಮ್ಮ ಒಂದು ವೆದರ್ಗೆ ನಮ್ಮ ಭೂಮಿಗೆ
ಸೂಕ್ತವಾಗಿದ್ದಾವೆ ಮತ್ತು ಒಳ್ಳೆ ಇಳುವರಿಯನ್ನು ಕೊಡ್ತಾ ಇದೆ. ಎಫ್ ಐ ಡಿ ಹೊಂದಿರುವಂಥ ರೈತನ ಬಂದು ಇಲ್ಲಿ ಶೇಂಗಾ ಖರೀದಿಸಬೇಕಾ ಅಥವಾ ಬೇರೆ ಯಾರಾದರೂ ಬಂದರೆ ಕೊಡ್ತೀರಿ? ಇಲ್ಲ, ಎಫ್ ಐ ಡಿ ಹೊಂದಿ ರೈತರೇ ಬರಬೇಕು. ಅಕಸ್ಮಾತ್ ಕೆಲವೊಂದು ಸರಿ ಎಫ್ ಐ ಡಿ ಹೊಂದಿರ ರೈತರು ಈಗೇನಾಗಿದೆ ಅಂದರೆ ರೈತರು ಜಮೀನು ಅವ್ರ ಹೆಸರಿಗೆ ಇರುತ್ತೆ, ಬಟ್ ಅವ್ರ ವಯಸ್ಸಾದವ್ರು ಇರ್ತಾರೆ. ಸೊ ಅವ್ರ ಪರವಾಗಿ ಅವ್ರ ಮಕ್ಕಳು ಅವ್ರು ಯಾರು ಬಂದರೂ ಕೊಡ್ತೀವಿ ನಾವು. ಅವರು ಅವರು ದಾಖಲಾತಿಗಳು ಯಾವ ಬೇಕು ಸರ್ ಒಬ್ಬ ರೈತನಿಗೆ? ಎಫ್ ಐ ಡಿ ನಂಬರ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು. ಅವರಿಗೆ ಅಕಸ್ಮಾತ್ ಅವನೇ ರೈತ ಬರೋಕ್ಕಾಗಿಲ್ಲ ಅಂತಂದರೆ ತಮ್ಮ ಬರ್ತಾನೆ, ಮಗ ಬರ್ತಾನೆ, ಅಥವಾ ಅವರು ಗಂಡ ಇರಲ್ಲ ಹೆಂಡತಿ ಬರ್ತಾರೆ ಅಂಥ ಟೈಮಲ್ಲಿ ಅವ್ರು ರೇಷನ್ ಕಾರ್ಡ್ ತಗೊಂಬಂದರೆ ಅವರಿಬ್ಬರದ್ದು ನಾವು ರಿಲೇಷನ್ಶಿಪ್ ನೋಡಿ ವಿತರಣೆ ಮಾಡೋಕ್ಕೆ ಅಷ್ಟು ಮಾಡ್ತೀವಿ. ಅಥವಾ ಅವ್ರಿಗೆ ಕ್ಯಾಸ್ಟ್ಗಳು ಎಸ್ ಸಿ ಎಸ್ ಟಿ ಏನಾಗಿದ್ರೆ ಸಬ್ಸಿಡಿ ಹೇಳಬೇಕಂದ್ರೆ ಜನರಲ್ಲಿಗೆ 1400 ರೂಪಾಯಿ ಸಬ್ಸಿಡಿ ಇದೆ, ಎಸ್ ಸಿ ಎಸ್ ಟಿಗೆ 2100 ರೂಪಾಯಿ ಸಬ್ಸಿಡಿ ಇದೆ. ಸೊ ಎಸ್ ಸಿ ಎಸ್ ಟಿ ಕೊಡಬೇಕಾದ್ರೆ ಅವರು ಜಾತಿ ಪ್ರಮಾಣ ಪತ್ರ ತರಬೇಕು. ಇಲ್ಲಿ 1 ಕ್ವಿಂಟಲ್ ಶೇಂಗಾ ಏನಾಗುತ್ತೆ ಸರ್? ಎಸ್ಸಿಗೆ 1 ಕ್ವಿಂಟಲ್ ಶೇಂಗಾ 6900 ರೂಪಾಯಿ ಆಗುತ್ತೆ ರೈತರು. ಜನರಲ್ಗಾದ್ರೆ 7600 ರೂಪಾಯಿ ರೈತರು. ತಾಲೂಕಿನಲ್ಲಿ ವಾಣಿಜ್ಯ ಬೆಳೆಯಾದ ಶೇಂಗಾ ಬಿತ್ತನೆ ಮಾಡುತ್ತಿರುವುದು ಪ್ರತಿ ವರ್ಷದಂತೆ ಈ ಬಾರಿಯೂ ಬಿತ್ತನೆ ಬೀಜ ಗೊಬ್ಬರ ಕೊರತೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಬಿತ್ತನೆ ಶೇಂಗಾ ಈಗಾಗಲೇ 20,000 ಕ್ವಿಂಟಲ್ ದಾಸ್ತಾನು ಮಾಡಲಾಗಿದೆ. ಇನ್ನು ಪ್ರತಿ ಆರ್ಎಸ್ಕೆ ಕೇಂದ್ರದಲ್ಲಿ ರೈತರಿಗೆ ಶೇಂಗಾ ವಿತರಣೆ ಮಾಡಲಾಗುತ್ತದೆ. ಇನ್ನು ರೈತರಿಗೆ ಬೇಡಿಕೆಗೆ ಅನುಗುಣವಾಗಿ ಬಿತ್ತನೆ ಬೀಜ ವಿತರಣೆ ಮಾಡಲಾಗುತ್ತದೆ ಎಂದರು. ಈಗ ನಮ್ಮಲ್ಲಿ ಶೇಂಗಾನ ನಾವು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಪರ್ಮಿಟ್ಗಳು ಕೊಡ್ತೀವಿ. ಆ ಪರ್ಮಿಟ್ಗಳನ್ನ ತಗೊಂಬಂದು ನಮ್ಮ ವಿತರಣಾ ಕೇಂದ್ರಗಳಲ್ಲಿ ಈಗ ಬಂದುಬಿಟ್ಟು ಪರ್ಮಿಟ್ ಪ್ರೊಡ್ಯೂಸ್ ಮಾಡಿ ಬಿಲ್ ಹಾಕ್ಸ್ಕೊಂಡು ತಗೊಂಡು ಹೋಗ್ತಾರೆ. ಅದೇ ರೀತಿ ಇತರೆ ಬೀಜಗಳು, ಸೂರ್ಯಕಾಂತಿ ಇರ್ಬೋದು, ತೊಗರಿ ಇರ್ಬೋದು, ಹೆಸರು, ಅಲಸಂದೆ, ಹಾಗೂ ನಾವು ಈಗ ಹರಳು ಬೀಜನೂ ಕೂಡ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸಜ್ಜನ್ನು ಕೂಡ ಕೊಡ್ತಾ ಇದ್ದೀವಿ. ಸೊ ಆ ಬೀಜಗಳನ್ನ ತಗೋಬೇಕಂದ್ರೆ ನೀವು ನೇರವಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಮ್ಮ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ ಅಲ್ಲೇ ನೀವು ರೈತರ ವಂತಿಕೆಯನ್ನು ಪಾವತಿಸಿ ತಗೋಬೋದು. ಅದಕ್ಕೇನು ಪರ್ಮಿಟ್ ಅವಶ್ಯಕತೆ ಇರಲ್ಲ. ತೊಗರಿ ಕೂಡ ತೊಗರಿ ವಿತರಣೆ ಮಾಡ್ತಾ ಇದ್ದೀವಿ. ಅಲಸಂದೆನೇ ವಿತರಣೆ ಮಾಡ್ತಾ ಇದ್ದೀವಿ. ಎಲ್ಲಕ್ಕೂ ಸಬ್ಸಿಡಿ ಇದೆ, ಪ್ರತಿಯೊಂದಕ್ಕೂ ಸಬ್ಸಿಡಿ ಇದೆ. ಈಗ ತೊಗರಿಗೆ ಜನರಲ್ಗೆ 1 ಕೆಜಿಗೆ 25 ರೂಪಾಯಿ ಸಬ್ಸಿಡಿ ಇದೆ, ಎಸ್ ಸಿ ಎಸ್ ಟಿ ರೈತರಿಗೆ 37 ರೂಪಾಯಿ ಸಬ್ಸಿಡಿ ಇದೆ. ಅದೇ ರೀತಿ ಬೇರೆ ಬೆಳೆಗಳು ಕೂಡ ಸಬ್ಸಿಡಿ ಇದೆ. ಈಗ ಮೆಕ್ಕೆಜೋಳಕ್ಕೆ 20 ರೂಪಾಯಿ 1 ಕೆಜಿಗೆ ಜನರಲ್ಗೆ, ಎಸ್ ಸಿ ಎಸ್ ಟಿ ರೈತರಿಗೆ 30 ರೂಪಾಯಿ. ಆ ಥರ ಪ್ರತಿಯೊಂದು ಕ್ರಾಪ್ಗೂ ಸಬ್ಸಿಡಿ ಇದೆ. ಸಬ್ಸಿಡಿಯಿಂದಲೇ ವಿತರಣೆ ಮಾಡಿದ್ರು ರೈತ ಸಂಪರ್ಕ ಕೇಂದ್ರದಲ್ಲಿ. ಹರಳಿಗೆ ಮಾತ್ರ ಅದು ಸಬ್ಸಿಡಿಯಲ್ಲಿಲ್ಲ, ಬಟ್ ಆಸಕ್ತಿ ಇರತಕ್ಕಂಥ ರೈತರು ಯಾರಾದರೂ ಕೇಳಿದರೆ ನಾವು ಅರೇಂಜ್ ಮಾಡಿ ಹೈದರಾಬಾದಿಂದ ನಮ್ಮ ಇಕ್ರಿಸ್ಯಾಟ್ ಅಂತೇಳಿ ಒಂದು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯಿಂದ ತರಿಸಿಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದೆ. ಗೊಬ್ಬರ ಈಗ ನಮ್ಮ ಆಲ್ರೆಡಿ ನಮ್ಮ ತಾಲೂಕು ಸೊಸೈಟಿ ಇದೆ, ಅಲ್ಲಿ ಕೂಡ ನಮ್ಮಲ್ಲಿ ಸಾಕಷ್ಟು ಗೊಬ್ಬರ ಇದೆ. ಡಿ ಎ ಪಿ, ಯೂರಿಯಾ, ಆಮೇಲೆ ಕಾಂಪ್ಲೆಕ್ಸ್ ಗೊಬ್ಬರಗಳು ಇದ್ದಾವೆ. ಜೊತೆಗೆ ನಮ್ಮ ಏನು ಖಾಸಗಿ ಮಾರಾಟಗಾರ ಸಂಸ್ಥೆಗಳಿದ್ದಾವೆ, ಅವರಲ್ಲೂ ಕೂಡ ರಸಗೊಬ್ಬರ ಸಾಕಷ್ಟು ದಾಸ್ತಾನಿದೆ. ನಾ ರೈತರಲ್ಲಿ ಈ ಸಮಯದಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದಂದರೆ ಯಾವುದೇ ಒಂದು ಗೊಬ್ಬರಕ್ಕೆ ಸೀಮಿತವಾಗದೆ, ಈಗ ಡಿ ಎ ಪಿ ಮಾರ್ಕೆಟಲ್ಲಿ ಕೆಲವೊಂದು ಸರಿ ಸಿಕ್ಕರು ಸಿಗದೆ ಇರ್ಬೋದು, ಆ ಟೈಮಲ್ಲಿ ನಮಗೆ ಅದೇ ರೀತಿ ಪೋಷಕಾಂಶ ಕೊಡ್ತಕ್ಕಂಥ 20-20-13 ಇದೆ, 10-26-22 ಇದೆ, 9-24-24 ಅಂತ ಇದೆ. ಅದರಲ್ಲೂ ಕೂಡ ನಿಮಗೆ ನೈಟ್ರೋಜನ್ನು, ಫಾಸ್ಫರಸ್ಸು, ಆಮೇಲೆ ಪೊಟ್ಯಾಶ್ ಸಿಗುತ್ತೆ. ಸೊ ಆ ಗೊಬ್ಬರಗಳನ್ನು ಹಾಕ್ಬಿಟ್ಟು ಬಿತ್ತನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ ನಾನು. ಸೊ ಹಾಗಾಗಿ ನಮ್ಮಲ್ಲಿ ಆಲ್ರೆಡಿ ಸಾಕಷ್ಟು ಸುಮಾರು ಯೂರಿಯಾ ಒಂದು ನಮಗೆ 1,000 ಕ್ವಿಂಟಲ್ ಇದೆ, ಆಮೇಲೆ ಕಾಂಪ್ಲೆಕ್ಸ್ ಗೊಬ್ಬರಗಳು 800 ಕ್ವಿಂಟಲ್ ಇದೆ, ಡಿ ಎ ಪಿ ಕೂಡ ಒಂದು 150 ಕ್ವಿಂಟಲ್ ಇದೆ, ಮತ್ತು ನಾವು ಒಂದು 200 ಟನ್ಗೆ ಸಾರಿ ಕ್ವಿಂಟಲ್ ಅಲ್ಲ ಟನ್ನು 200 ಟನ್ಗೆ ನಾವು ಇಂಡೆಂಟ್ ಕೊಟ್ಟಿದ್ದೀವಿ. ಒಂದು ಈ ಒಂದು 2-3 ದಿನದಲ್ಲಿ ಬರುತ್ತೆ. ಸೊ ಮಾರ್ಕೆಟಲ್ಲಿ ರಸಗೊಬ್ಬರದ ಯಾವುದೇ ರೀತಿಯಾದ ಸ್ಕೇರ್ಸಿಟಿ ಇಲ್ಲ. ರೈತರು ಆದಷ್ಟು ಕೂಡ ಎಲ್ಲ ರೀತಿಯಾದ ಪೋಷಕಾಂಶಗಳನ್ನ ಹಾಕೋದಕ್ಕೆ ಮನಸ್ಸು ಮಾಡಬೇಕು. ಇಲ್ಲ, ನಮ್ಮಲ್ಲೇನು ಕೃತಕ ಅಭಾವ ಇಲ್ಲ, ಯಾಕಂದರೆ ನಾವು ರೆಗ್ಯುಲರಾಗಿ ವಿಸಿಟ್ ಮಾಡ್ತಿದ್ದೀವಿ. ಜೊತೆಗೆ ನಾವೇ ಫಾಲೋ ಅಪ್ ಮಾಡಿ ಈಗೆಲ್ಲರೂ ಕೂಡ POS ಮಷಿನ್ ಅಂತ ಬಂದಿದೆ, ಪಾಯಿಂಟ್ ಆಫ್ ಸೇಲ್ ಅಂತಂದೇಳಿ ಒಂದು ಯಂತ್ರ ಇದೆ, ಅದರ ಮೂಲಕನೇ ಅವರು ಸೇಲ್ಸ್ ಮಾಡಬೇಕು. POS ಯಂತ್ರ ನಾವು ರೆಗ್ಯುಲರಾಗಿ ಮಾನಿಟರ್ ಮಾಡ್ತೀವಿ. ಅವರು ನಮ್ಗೆ ಹೇಳಿಲ್ಲ ಅಂದರೂ ಕೂಡ ನಮಗೆ ಆನ್ಲೈನಲ್ಲಿ ಪ್ರತಿಯೊಬ್ಬ ಡೀಲರಿಂದ ಯಾವ್ಯಾವ ಡೀಲರಲ್ಲಿ ಏನೇನು ಗೊಬ್ಬರ ಇದೆ ಅಂತ POSಲ್ಲೇ ಗೊತ್ತಾಗ್ಬಿಡುತ್ತೆ. ನಾವು ಅದನ್ನು ನೋಡಿಬಿಟ್ಟು ಫಿಸಿಕಲ್ಲಾಗಿ ಎಷ್ಟಿದೆ ಅನ್ನೋದನ್ನು ಕೂಡ ನಾವು ಟ್ಯಾಲಿ ಮಾಡ್ತೀವಿ. ಪ್ರತಿಯೊಂದು ನಾವು ಒಂದು ವಾಟ್ಸಪ್ ಗ್ರೂಪ್ ಮಾಡಿಬಿಟ್ಟು ಪ್ರತಿಯೊಂದು ವಾರದಲ್ಲಿ ಒಂದಿನ ನಾವು ಅವರ ಒಂದು ಸ್ಟಾಕ್ ತೊಗೊಂಡ್ಬಿಟ್ಟು ನಮ್ಮಲ್ಲಿ POS ರಿಪೋರ್ಟಲ್ಲಿ ಟ್ಯಾಲಿ ಮಾಡ್ಕೊಂಡು ಇದೆಯಲ್ಲ ಅಂತ ನೋಡ್ಕೊಳ್ತೀವಿ. ರೆಗ್ಯುಲರಾಗಿ ಮಾರ್ಕೆಟ್ ನಾವು ಟಚ್ಚಲ್ಲಿರೋದ್ರಿಂದ ಮಾನಿಟರಿಂಗ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಕೃತಕ ಅಭಾವ ಆಗೋದಕ್ಕೆ ನಾವು ಬಿಡೋದು ಇಲ್ಲ. ಆ ಥರ ಯಾರಾದರೂ ಮಾಡೋದು ಕಂಡು ಬಂದರೆ ಅವ್ರಿಗೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ ಅಂತೇಳಿ ಸಂದರ್ಭ ಹೇಳ್ತೀವಿ. ಸ್ಥಳದಲ್ಲಿ ಶೇಂಗಾ ಬೀಜದ ಗುಣಮಟ್ಟ ಪರಿಶೀಲನೆಗೆ ರೈತರಿಗೆ ಅವಕಾಶ. ರೈತರು
ಸಹ ಖರೀದಿ ಮಾಡುವ ಸ್ಥಳದಲ್ಲೇ ಬಿತ್ತನೆ ಶೇಂಗಾ ಗುಣಮಟ್ಟ ಪರಿಶೀಲನೆ ಮಾಡಿಕೊಂಡು ತೆಗೆದುಕೊಂಡು ಹೋಗುವ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಮಳೆ ಬಂದ ತಕ್ಷಣ ಬಿತ್ತನೆ ಮಾಡಲು ಅಗತ್ಯ ಗೊಬ್ಬರ, ಬೀಜ ಕೊರತೆಯಾಗದಂತೆ ಹಾಗೂ ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ಕಾನೂನು ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಬೀಜ ಗೊಬ್ಬರ ಮಾರಾಟಗಾರರಿಗೆ ಎಚ್ಚರಿಕೆ ಕೊಡಲಾಗುತ್ತದೆ ಎನ್ನುತ್ತಾರೆ. ಅಕ್ರಮಕ್ಕೆ ಕಡಿವಾಣ, ಶೇಂಗಾ ಪ್ರತಿ ಪ್ಯಾಕೆಟ್ಗೆ ಕ್ಯೂಆರ್ ಕೋಡ್. ರಾಜ್ಯದಲ್ಲಿ ಭಾರಿ ಪ್ರಮಾಣದಲ್ಲಿ ಶೇಂಗಾ ಬಿತ್ತನೆ ಬೀಜದಲ್ಲಿ ಅಕ್ರಮ ಮಾಡಲಾಗುತ್ತದೆ ಎಂಬ ಸುದ್ದಿಗೆ ಕಡಿವಾಣ ಹಾಕಲು ಪ್ರತಿ ಪ್ಯಾಕೆಟ್ನಲ್ಲಿ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ರೈತನ FID ಹಾಗೂ ಹೆಸರು ನಮೂದು ಆಗುತ್ತದೆ. ತದನಂತರ ಬಿಲ್ ಮೊತ್ತ ಪಾವತಿ ಆನ್ಲೈನ್ ಕೇಳುತ್ತದೆ. ಇದರಿಂದ ಯಾವುದೇ ನಡೆಯದಂತೆ ಬಿತ್ತನೆ ಬೀಜ ವಿತರಣೆಯಾಗುತ್ತದೆ. ಚಳ್ಳಕೆರೆ ನಗರದ APMC ವಾರ್ಡ್, ಪರಶುರಾಂಪುರ, ಕೃಷ್ಣ ಭವನ್ ಹಾಗೂ KOF ಎರಡು ಕಡೆ ವಿತರಣೆ ಹಾಗೂ ನಾಯಕನಹಟ್ಟಿ ಹೋಬಳಿಯ ರೈತ ಕೇಂದ್ರದ ಎರಡು ಕಡೆಯಲ್ಲಿ, ತಳುಕು ಕೃಷಿ ಇಲಾಖೆ ಕೇಂದ್ರದಲ್ಲಿ ನಾಲ್ಕು ಕಡೆ, ತಳುಕು ರೈತ ಸರ್ಕಂ ಕೇಂದ್ರ ದೇವ್ರೆಡ್ಡಿ ಹಳ್ಳಿ ದೊಡ್ಡುಳ್ಳಾರ್ತಿ ರೇಣುಕಾಪುರದಲ್ಲಿ ವಿತರಣೆ ಮಾಡಲಾಗುತ್ತಿದೆ. ಈ ಬಾರಿ ಎರಡು ಶೇಂಗಾ ತಳಿಯನ್ನ ತಾಲೂಕಿನಲ್ಲಿ ದಾಸ್ತಾನು ಮಾಡಲಾಗಿದೆ. ಅದರಲ್ಲಿ TMV 2 ಹಾಗೂ K6 ಎಂಬ ತಳಿ ಶೇಂಗಾವನ್ನ ರೈತರಿಗೆ ಪರಿಚಯಿಸಲಾಗಿದೆ. 30 KG ಪ್ಯಾಕೆಟ್ಗೆ TMV 2 ತಳಿ ಶೇಂಗಾ ಸಾಮಾನ್ಯ ವರ್ಗದವರಿಗೆ 2280, ST/SC ವರ್ಗದವರಿಗೆ 2070, ಇನ್ನು K6 ತಳಿ ಶೇಂಗಾ ಸಾಮಾನ್ಯ ವರ್ಗದವರಿಗೆ 2340, ST/SC ವರ್ಗದವರಿಗೆ 2130 ರಿಯಾಯಿತಿ ದರದಲ್ಲಿ ನೀಡಲಾಗುತ್ತಿದೆ. ರೈತರು ಯಾವ ದಾಖಲಾತಿ ನೀಡಬೇಕು? ಶೇಂಗಾ ಬೀಜಕ್ಕೆ ಬರುವ ರೈತರು ತಪ್ಪದೇ ಜಮೀನು ಹೊಂದಿರುವ, FID ಇರುವ ದಾಖಲೆ ಹಾಗೂ ಆಧಾರ್ ಕಾರ್ಡ್, ಸಬ್ಸಿಡಿ ಬೇಕಾದರೆ ಜಾತಿ ಪ್ರಮಾಣ ಪತ್ರ ನೀಡಬೇಕು. ರೈತರಿಗೆ ಗೊಂದಲವಾಗದ ರೀತಿಯಲ್ಲಿ ಪ್ರಚಾರ ಹಾಗೂ ವಿತರಣಾ ಕೇಂದ್ರ ಸ್ಥಳಗಳನ್ನು ನಿಗದಿ ಮಾಡಿದೆ. ಕಚೇರಿ ವೇಳೆ ಬಂದು ಶೇಂಗಾ ಪಡೆಯಬಹುದು ಎನ್ನುತ್ತಾರೆ ಪರಶುರಾಂಪುರ ಕೃಷಿ ಸಹಾಯಕ ಅಧಿಕಾರಿ ಜೀವನ್. ಜೂನ್ ತಿಂಗಳಿಂದ ಬಿತ್ತನೆ ಸಮಯ. ಎಲ್ಲಾ ರೈತರು ಬಿತ್ತನೆಗೆ ಬೇಕಾದ ಬಿತ್ತನೆ ಬೀಜಗಳನ್ನ ಎಲ್ಲಾ ರೈತರು ಸರ್ಕಾಂ ಕೇಂದ್ರಗಳಲ್ಲಿ ಲಭ್ಯವಿದೆ. ಮೆಕ್ಕೆಜೋಳ, ನವಣೆ, ತೊಗರಿ, ಅಲಸಂದೆ, ರಾಗಿ, ಸಾವೆ ಬಿತ್ತನೆ ಬೀಜಗಳನ್ನ ನೀಡಲಾಗುತ್ತಿದೆ ಎಂದು ನಾಯಕನಹಟ್ಟಿ ರೈತ ಸರ್ಕಾಂ ಕೇಂದ್ರದ ಹೇಮಂತ್ ನಾಯಕ್, ತಳುಕು ರೈತ ಸರ್ಕಾಂ ಕೇಂದ್ರದ ಮಂಜುನಾಥ್, ಕಸಬಾ ಕೇಂದ್ರದ ತಿಪ್ಪೇಸ್ವಾಮಿ, ಪರಶುರಾಂಪುರ ಕೇಂದ್ರದ ಜೀವನ್ ಹೇಳುತ್ತಾರೆ.